ಹಲೋ ವೀಕ್ಷಕರೇ, ನಾನಿವತ್ತು ಸ್ಪೆಷಲ್ ಆಗಿ ಚಿಕನ್ ಕರಿ ಮಾಡೋದನ್ನ ತೋರಿಸ್ತೀನಿ. 3/4 ಕೆಜಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ರುಬ್ಬಿಟ್ಟಿರೋ ಪೇಸ್ಟನ್ನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಚಿಕನ್ಗೆ ಹಾಕಬೇಕು, ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿ ಕಲಸಿ ಒಂದು 1/2 ಗಂಟೆ ಇಟ್ಟಿರ್ತೀನಿ. ಮಸಾಲೆಗೆ ಒಂದು ಮೀಡಿಯಂ ಸೈಜ್ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ 1/2 ಚಮಚ, ಹುರಿದಿಟ್ಟಿರೋ ಮೆಣಸು 7-8 ಹಾಕಬೇಕು. ಈಗ ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ. ಗಸಗಸೆ 1/2 ಚಮಚ, ಏಲಕ್ಕಿ, ಚಕ್ಕೆ, ಲವಂಗ ಸ್ವಲ್ಪ ಸ್ವಲ್ಪ, ಒಂದು 4-4, ಮತ್ತು ಗೋಡಂಬಿ 1-4 ಪೀಸ್ ಹಾಕಬೇಕು. ಒಲೆ ಮೇಲೆ ಕುಕ್ಕರ್ ಇಟ್ಟು 1/2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ಹೆಚ್ಚಿ ಇಟ್ಟಿರುವ 2 ನೀರುಳ್ಳಿ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇತಿ, ಮತ್ತು 2 ಟೊಮೆಟೊ ಎಲ್ಲ ಹಾಕಿ ಬಾಡಿಸ್ಕೊಳ್ಬೇಕು. ಈಗ ಇದರಲ್ಲಿ ನೆನೆಸಿಟ್ಟ ಚಿಕನನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 2 ವಿಸಿಲ್ ಕೂಗಿಸ್ಕೊಳ್ಬೇಕು. ಮಸಾಲ ರೆಡಿಯಾಗಿದೆ. ಈಗ ಬೇಯಿಸಿ ಇಟ್ಟಿರುವಂತಹ ಚಿಕನನ್ನು ಮಸಾಲೆಗೆ ಸೇರಿಸ್ಕೊಳ್ಬೇಕು. ಇದೆ ಚಿಕನ್ ಗ್ರೇವಿ, ಈಗ ರೆಡಿ ಆಗಿದೆ. ಸೊಪ್ಪನ್ನು ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ವಾವ್, ಇದೇ ರೀತಿಯ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ.